ನೀವು ಒಗ್ಗಟ್ಟಾಗಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಮಾತ್ರ ಸಾವಿರಾರು ಸಂಘಟನೆಗಳು, ಸಾವಿರಾರು ವಿಚಿತ್ರ, ಸಾವಿರಾರು ದ್ವೇಷ, ಕಿಚ್ಚು, ಅಸೂಯೆ ಇವೆಲ್ಲವನ್ನೂ ಬಾಬಾ ಸಾಹೇಬರು ಮುಂದಬೇಕು. ಆಗ ಮಾತ್ರ ಅಂಬೇಡ್ಕರ್ ಅವರ ಪರಿನಿರ್ವಾಣಕ್ಕೆ ನಮಗೆ ಶಾಂತಿ ಸಿಗುತ್ತೆ. ಈ ದೇಶವನ್ನು ಆಳ್ತೇವೆ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಬೇಕು. ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಸದಾ ನಾವಿರ್ತೇವೆ. ಧರ್ಮ ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಉದ್ಧಾರ ಮಾಡ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಬಗ್ಗೆ ಡೀಟೇಲ್ಸ್ ದಲಿತ ಸ್ವಾಭಿಮಾನ ಸಮಾವೇಶ ಅಂತ ಅಂದ್ಕೊಂಡಿದ್ದೀವಿ. ಜಾತಿ ನಿಂದನೆ, ತಾರತಮ್ಯ ಧೋರಣೆ ಮತ್ತು ಸಂವಿಧಾನ ರಕ್ಷಣೆ ಕುರಿತು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇದನ್ನು ಆಯೋಜಿಸಿಕೊಂಡಿದ್ದೀವಿ. ಇಲ್ಲಿ ಪ್ರಮುಖವಾಗಿ ರುದ್ರಭೂಮಿ ನೌಕರುಗಳ ಏನು ಕಾಲಕಾಲದಿಂದ ಅವರು ರುದ್ರಭೂಮಿಯಲ್ಲಿ ಗುಂಡಿಯಾಗಿದ್ದು ಬದುಕು ಬಂದಿರತಕ್ಕಂಥ ನೌಕರುಗಳ ಬೇಡಿಕೆಗಳನ್ನು ಕೂಡಲೇ ಈ ಸರ್ಕಾರ ಈಡೇರಿಸಲು, ಜೊತೆಗೆ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ರುದ್ರಭೂಮಿ ನೌಕರುಗಳಿಗಾಗಿ ಬಜೆಟ್ಗಳಲ್ಲಿ ಅವರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹಣ ಒದಗಿಸ್ಕೊಡ್ಬೇಕು ಮತ್ತು ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲೇ ಅವ್ರನ್ನ ಕಾಯಂ ನೌಕರಾಗಿ ಪರಿಗಣಿಸಬೇಕು ಅನ್ನೋದು ನಮ್ಮ ಬೇಡಿಕೆ. ಸರ್, ನಿಮ್ಮ ಬೇಡಿಕೆಗಳು ಏನೇನಿದೆ ಸರ್? ಸರ್, ನಮ್ಮ ಬೇಡಿಕೆ ಅಂದರೆ ರುದ್ರಭೂಮಿ ನೌಕರರಿಗೆ ಸಿಗಬೇಕಾಗಿರೋ ಸಂಬಳ ಈಗ ತುಂಬ ಕಡಿಮೆ ಇದೆ. ಇನ್ನು ಅವ್ರನ್ನ ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಮಾಡ್ಕೊಂಡಿಲ್ಲ. ಅವ್ರ ಮನೆಗಳು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಮಾಡಿಲ್ಲ. ಮತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಅವೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಯಾವುದನ್ನು ಮಾಡಿಲ್ಲ. ಇನ್ನು ರುದ್ರಭೂಮಿ ನೌಕರುಗಳು ಅತಿ ಹೀನಾಯಿತವಾದಂಥ ಜೀವನವನ್ನು ನಡೆಸ್ಕೊಬರ್ತವ್ರೆ. ಅದಕ್ಕೆ ಅವ್ರುಗಳಿಗೆ ಅವ್ರು ಬೇಡ್ಕೊಂಡಿರ್ತಕ್ಕಂಥ ಬೇಡಿಕೆಗಳ ಜೊತೆಗೆ ಸರ್ಕಾರ ಏನು ಕೊಡ್ತದೆ ಅಂತ ಒಪ್ಕೊಂಡಿದ್ರು ಅದನ್ನು ಕೂಡಲೇ ಈಡೇರಿಸಬೇಕು ಅನ್ನೋದು ನಮ್ಮ ಮನವಿ. ಕಾರ್ಮಿಕರ ಬಗ್ಗೆ ಹೋರಾಟನ ಅಥವಾ ಬೇರೆ ಸಮಾವೇಶ ಯಾವ ಥರ? ಸರ್, ಇದು ಸಮಾವೇಶದಲ್ಲಿ ಕಾರ್ಮಿಕರ ಹೋರಾಟ ಪ್ರಸ್ತಾಪ ಮಾಡೋದು ಜೊತೆಗೆ ಸೇರ್ಕೊಂಡು ಮಾಡಿದ್ದೀವಿ. ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಏನಾದರೂ ತುಂಬ ಇದು ಮಾಡ್ತಾ ಇದ್ದಾರೆ? ಹೌದು ಸರ್, ಈ ನಡುವೆ ಸಂವಿಧಾನನ ಕೆಡಿಸುವಂಥದ್ದು, ತಿರುಚು ಹಾಕೋದಂಥದ್ದು ದಿನ ದಿನ ನಡೀತಾ ಬರೋವಂಥ ಘಟನೆಗಳಾಗಿದೆ. ಹಾಗಾಗಿ ನಾವು ಸಂವಿಧಾನ ರಕ್ಷಣೆ ಮಾಡುವಂಥ ಒಂದು ಅರಿವು ಮೂಡಿಸುವಂಥ ಜೊತೆಗೆ ನಾವು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಎಲ್ಲ ದಲಿತರು ಒಗ್ಗೂಡಿಸಿ ರಕ್ಷಣೆ ಮಾಡುವಂಥ, ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮಗೆಲ್ಲ ಇದೆ ಅನ್ನೋದನ್ನು ಈ ಸಭೆಯಲ್ಲಿ ನಾವು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮನ ರೂಪಿಸ್ಕೊಂಡಿದ್ದೀವಿ. ತಾವು ಇಲ್ಲಿ ಏನಾಗಿದ್ದೀರಿ ಸರ್? ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ. ತಮ್ಮ ಹೆಸರು ಸರ್? ಮಾ ಸುರೇಶ್ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ಕಾರ ಅವರು ಸಂವಿಧಾನವನ್ನು ರಚನೆ ಮಾಡಿದ ಸಂದರ್ಭದಲ್ಲಿ ಯಾವುದೇ ಜನಾಂಗ, ಯಾವುದೇ ಜಾತಿ ಪರವಾಗಿ ಅವರು ರಚನೆ ಮಾಡಿರಲಿಲ್ಲ. ಸರ್ವ ಜನರ ಸಮಾನತೆಗಾಗಿ, ಈ ದೇಶದ ಉಳಿವಿಗಾಗಿ ಈ ಸಂವಿಧಾನನ ರಚನೆ ಮಾಡಿದರು. ಆದರೆ ಈ ಮೇಲ್ಜಾತಿಯವರು ಈ ಸಂವಿಧಾನ ರೂಪಿಸ್ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಸಂವಿಧಾನ ರಚನೆ ಮಾಡಿಲ್ಲ, ಸಂವಿಧಾನಕ್ಕೆ ಇವ್ರ ಪಾತ್ರ ಇಲ್ಲ ಅನ್ನೋದನ್ನು ಇಡೀ ಸಂವಿಧಾನನ ತಿರುಚಿ ಮಾಡಿರ್ತಾರೆ. ಆ ಕುತಂತ್ರ ದಿನ ದಿನ ನಡೀತಾ ಇದೆ. ಈಗ ಬಾಬಾ ಸಾಹೇಬ್ ಹೇಳ್ದಂಗೆ, ಅವ್ರು ಕೊಟ್ಟಂಗೆ ಮೀಸಲಾತಿ 18% ಏನಿದೆಯೋ ದಲಿತರು ಅದು ಇನ್ನೂ ಇಲ್ಲಿ ತನಕ ಮುಟ್ಟಿಲ್ಲ. ಇಷ್ಟು ವರ್ಷ ಕಾಲ ಆಗಿದ್ರೂ ಸಹ ನಾವು ಕನಿಷ್ಠ 6% ಆದರೂ 6% ಮಾತ್ರನೇ ನಾವು ತೊಗೊಂಡಿದ್ದೀವಿ. ಹಾಗಾಗಿ ಸಂವಿಧಾನನ ತಿರುಚು ಹಾಕೋದು, ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ರನ್ನ ಹೆಸರನ್ನ ಅವಮಾನ ಮಾಡೋದಂತ ಆದರೆ ನಾವಂತೂ ದಲಿತ ಸಂಘ ಸಮಿತಿಯವರು ಸುಮ್ಮನೆ ಕೈ ಕೊಟ್ಟರು ಕೂಡಲ್ಲ. ನಾವು ಅದರ ವಿರುದ್ಧವಾಗಿ ಇಡೀ ದೇಶಾದಂಥ ಪ್ರತಿಭಟನೆ ಹೋರಾಟಗಳು ಏನಿದೆ ನಾವು ಅಂದ್ಕೊಳ್ತೀವಿ. ಸಂವಿಧಾನನ ರಕ್ಷಣೆ ಮಾಡೋದೇ ನಮ್ಮ ಒಂದು ಕರ್ತವ್ಯ, ಜವಾಬ್ದಾರಿಯಾಗಿರ್ತದೆ.